ಮೋಸ್ಟ್ ವೈರಲ್ ಡಾಲ್ಗೊನಾ ಕಾಫಿ ಮಾಡೋದು ಹೇಗೆ ನೋಡೋಣ, ಬನ್ನಿ. ಲೈಕ್ ಚಿಲ್ ಮಿಲ್ಕ್, ಶುಗರ್, ಹಾಟ್ ವಾಟರ್, ಇನ್ಸ್ಟಂಟ್ ಕಾಫಿ ಯಾವುದಾದ್ರೂ ಪರವಾಗಿಲ್ಲ. ಇವಾಗ ನೀವು ಏನು ಮಾಡಬೇಕಂದ್ರೆ ಈ ಥರ ಒಂದು ಗ್ಲಾಸ್ ಕಂಟೈನರ್ ತಗೊಳ್ಳಿ, ಅಥವಾ ಯಾವುದಾದ್ರೂ ಪರವಾಗಿಲ್ಲ, ತಗೊಂಡು ಇನ್ಸ್ಟಂಟ್ ಕಾಫಿ ಅದನ್ನು 3 tablespoons ಆಫ್ ಕಾಫಿ ಮತ್ತು 3 tablespoons ಆಫ್ ಶುಗರು ಅಥವಾ ಶುಗರ್ ಪೌಡರನ್ನ ನೀವು ಯೂಸ್ ಮಾಡಬೇಕು. ಅದಾದಮೇಲೆ ನೀವು ಹಾಟ್ ವಾಟರನ್ನು ಯೂಸ್ ಮಾಡಬೇಕು. ಸ್ವಲ್ಪ ಆದಷ್ಟು ಅದು ಮುಳುಗೋ ಥರ ಅಷ್ಟೇ ಹಾಕಬೇಕು. ನೀರು ಜಾಸ್ತಿ ಆದರೆ ನಿಮಗೆ ಅದು ಚೆನ್ನಾಗಿ ಬರೋದಿಲ್ಲ. ಸೊ ನೋಡೋಣ ಬನ್ನಿ ಯಾವ ಥರ ಆಗುತ್ತೆ ಅಂತ. ಇವಾಗ ಹಾಟ್ ವಾಟರ್ನ ಯೂಸ್ ಮಾಡಬೇಕು. ಸೊ ಸ್ವಲ್ಪನೇ ಅದು ಮುಳುಗೋ ಥರ ಹಾಕಿದರೆ ಸಾಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬಾ ಪೇಷನ್ಸ್ ಬೇಕು ಇದಕ್ಕೆ, ಯಾಕಂದರೆ 15-20 minutes ನೀವು ಅದೇ ಥರ ವಿಸ್ಕ್ ಮಾಡ್ತಾನೇ ಇರಬೇಕಾಗುತ್ತೆ. ಸೊ ನಿಮಗೆ ಇದು ಇಷ್ಟ ಅಂತ ಇದ್ದರೆ ಮಾತ್ರ ನೀವು ಪೇಷನ್ಸಿಂದ ಮಾಡಬಹುದು. ಸೊ ಬ್ಲೆಂಡರು ಅಥವಾ ವಿಸ್ಕರ್ ಇದ್ದರೆ ನೀವು ಇದನ್ನು ಬ್ಲೆಂಡ್ ಮಾಡ್ಕೊತ ಹೋಗ್ಬೋದು. ತುಂಬ ಟೈಮ್ ಬೇಕು, ಬಟ್ ಅಟ್ ದ ಲಾಸ್ಟ್ ರಿಸಲ್ಟ್ ಏನಿರುತ್ತೆ ಅಲ್ಲ ಅದು ಅಲ್ಟಿಮೇಟ್ ಆಗಿರುತ್ತೆ. ಸೊ ತುಂಬಾ ಯಮ್ಮಿ ಆಗಿರುತ್ತೆ. ಸೊ ನೀವು ರೆಸ್ಟೋರೆಂಟಲ್ಲಿ ಯಾವ ಥರ ಕೋಲ್ಡ್ ಕಾಫಿ ಕುಡಿತೀರೋ ಅದಕ್ಕಿಂತ ಒಂದು ಕೈ ಜಾಸ್ತಿನೇ, ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ಯಾಕಂದರೆ ನೀವು ಮಾಡಿರ್ತೀರ, ಹಾಗೆ ನಿಮ್ಮ ಇಷ್ಟಪಡೋ ಪ್ರೀತಿಪಾತ್ರರಿಗೆ ಮಾಡಿಕೊಟ್ರೆ ದೇ ವಿಲ್ ಲವ್ ಇಟ್. ಸೊ ನೋಡಿ ಈ ಥರ ಮಾಡ್ಬೋದು, ಅಥವಾ ನನಗೆ ಸ್ಪೂನಿಂದನೇ ತುಂಬ ಕನ್ವೀನಿಯಂಟಾಗಿ ಅನ್ನಿಸ್ತು. ಸೊ ನಾನು ಅದೇ ಥರ ಮಾಡಿದೆ. ಮೋರ್ ದೆನ್ 20 minutes ಟುಕ್ ಅ ಟೈಮ್. ಸೊ ಫೈನಲ್ ಆಗಿ ಈ ಥರ ಆಗುತ್ತೆ. ಇವಾಗ ನೀವು ಚಿಲ್ಡ್ ಮಿಲ್ಕನ್ನು ತಗೊಳ್ಳಿ, ಆದಷ್ಟು ಕೋಲ್ಡ್ ಆಗಿದ್ದರೆ ಇದು ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಮೇಲೆ ಬಿಡಬೇಕು, ಯಾಕಂದರೆ ಅದರಲ್ಲಿ ನಾವು ಕಾಫಿಯನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಇವಾಗ ನಾವು ರೆಡಿ ಮಾಡ್ಕೊಂಡಿಟ್ಟಿರುವಂಥ ಕಾಫಿ ಕ್ರೀಮಿಯನ್ನು ಇದರಲ್ಲಿ ಹಾಕಬೇಕು. ಸೊ ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡಬಹುದು. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ವಾವ್, ಐ ಜಸ್ಟ್ ಲವ್ ವಿತ್ ಕಾಫಿ. ನೌ ಡಾಲ್ಗೊನಾ ಕಾಫಿ ಇಸ್ ರೆಡಿ ಫ್ರೆಂಡ್ಸ್. ತುಂಬಾ ಯಮ್ಮಿ ಆಗಿತ್ತು, ನೀವು ಕೂಡ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ನಾವು ಟೇಕ್ ಸ್ಟ್ರಾ ಅಥವಾ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡಿ ಚಿಲ್ ಮಾಡ್ತಾ ಕುಡೀರಿ. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಬಾಕ್ಸು ಹಾಗೆ ಐ ಬಟನ್ನ ಕೂಡ ಚೆಕ್ ಮಾಡಿ. ಸೊ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋ.